ನಮಸ್ಕಾರ, ಎ ಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರು ಜಿಲ್ಲೆಯಾದ್ಯಂತ ಲೋಕಸಭಾಮರಕ್ಕೆ ಭರ್ಜರಿಯಾಗಿ ಮತದಾನ ನಡೆಯಿತು. ತುಮಕೂರಿನಲ್ಲಿ ಸಿದ್ದಲಿಂಗ ಸ್ವಾಮೀಜಿ, ಜಿಎಸ್ ಬಸವರಾಜು, ಡಾ ಜಿ ಪರಮೇಶ್ವರ್ ಸೇರಿದಂತೆ ಗಣ್ಯರು ಮತದಾನ ಮಾಡಿದರು. ಲೋಕಸಭಾ ಚುನಾವಣೆಗೆ ಎಲ್ಲೆಡೆ ಭರ್ಜರಿ ಮತದಾನ ನಡೆಯಿತು. ಅಭ್ಯರ್ಥಿಗಳು ಪ್ರಚಾರ ಮಾಡಿ ಜನರನ್ನು ಸೆಳೆಯುವ ಕಾರ್ಯ ಮುಗಿಸಿದರು. ಮತಬೇಟಿಕೆ ತಂತ್ರ ಪ್ರತಿತಂತ್ರಗಳನ್ನು ರೂಪಿಸಿದರು. ಅಂತಿಮವಾಗಿ ಅಭ್ಯರ್ಥಿಗಳ ಹಣೆ ಬರಹ ಬರೆಯುವ ಮತದಾರರು ಮತಕೇಂದ್ರಕ್ಕೆ ಬಂದು ಮತ ಚಲಾಯಿಸಿದ್ದಾರೆ. ತುಮಕೂರು ಲೋಕಸಭಾ ಕ್ಷೇತ್ರ ಈ ಬಾರಿ ಎಲ್ಲರ ಗಮನ ಸೆಳೆದಿದೆ. ಮೈತ್ರಿ ಅಭ್ಯರ್ಥಿಯಾಗಿ ಈ ಕ್ಷೇತ್ರದಿಂದ ಮಾಜಿ ಪ್ರಧಾನಿ ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡರು ಸ್ಪರ್ಧೆ ಮಾಡಿರುವುದರಿಂದ ಎಲ್ಲರ ಚಿತ್ತ ಈ ಕ್ಷೇತ್ರದತ್ತ ನೆಟ್ಟಿದೆ. ಇನ್ನು ಎದುರಾಳಿಯಾಗಿ ಬಿಜೆಪಿಯಿಂದ ಜಿಎಸ್ ಬಸವರಾಜು ಸ್ಪರ್ಧೆ ಮಾಡಿರುವುದು ಕಣ ರಂಗೇರುವಂತೆ ಮಾಡಿತು. ಅಂತಿಮವಾಗಿ ಮತದಾರರು ಮತ ಚಲಾಯಿಸಿದ್ದಾರೆ. ಜಿಲ್ಲಾದ್ಯಂತ ಗುರುವಾರ ಬೆಳಗ್ಗೆ 7 ಗಂಟೆಯಿಂದ ಮತದಾನ ಪ್ರಕ್ರಿಯೆ ಆರಂಭವಾಯಿತು. ಜನರು ಬಹಳ ಉತ್ಸಾಹದಿಂದ ಮತ ಕೇಂದ್ರಗಳಿಗೆ ಆಗಮಿಸಿ ತಮ್ಮ ಹಕ್ಕು ಚಲಾಯಿಸಿದರು. ತುಮಕೂರಿನ ಸಿದ್ದಗಂಗಾ ಮಠದ ಮತ ಕೇಂದ್ರಗಳಲ್ಲಿ ಸಿದ್ದಗಂಗಾ ಸ್ವಾಮೀಜಿ ಓಟ್ ಮಾಡಿದರು. ನಂತರ ಮಾತನಾಡಿದ ಅವರು, ಮತದಾನ ನಮಗೆ ಸಿಕ್ಕಿರುವ ಶ್ರೇಷ್ಠ ಹಕ್ಕು. ಪ್ರತಿಯೊಬ್ಬರು ಮತದಾನ ಮಾಡಬೇಕು. ಪ್ರಜಾಪ್ರಭುತ್ವ ಗಟ್ಟಿಗೊಳಿಸಲು ಮತದಾನ ಮಾಡಲೇಬೇಕು ಎಂದು ಮತದಾನದ ಶ್ರೇಷ್ಠತೆ ಬಗ್ಗೆ ವಿವರಿಸಿದರು. ನಮ್ಮ ದೇಶದ ಒಂದು ರೀತಿಯಲ್ಲಿ ಎಲ್ಲ ದೇಶಗಳು ಕೂಡ ಈ ಪ್ರಜಾಪ್ರಭುತ್ವವನ್ನು ಅನುಸರಿಸುವಂತಹ ರೀತಿಯಲ್ಲಿ ನಮ್ಮ ಭಾರತದ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇರುವಂತಹದ್ದು. ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಸಂವಿಧಾನ ಹಕ್ಕು ಮತ್ತು ಕರ್ತವ್ಯಗಳನ್ನು ಕೊಟ್ಟಿದೆ. ನಾವೆಲ್ಲರೂ ಕೂಡ ಮೊದಲು ಪ್ರಜೆಗಳಾಗಿ ನಮ್ಮ ಕರ್ತವ್ಯಗಳನ್ನು ನಾವೆಲ್ಲರೂ ಕೂಡ ನಿರ್ವಹಿಸಬೇಕಾಗಿರುವಂತಹದ್ದು ಈ ದೇಶದಲ್ಲಿರುವ ಪ್ರತಿಯೊಬ್ಬ ಪ್ರಜೆಯ ಕೂಡ ಕರ್ತವ್ಯ ಕೂಡ ಆಗಿರುವಂತಹದ್ದು. ಈ ಮತದಾನ ಮಾಡುವಂತಹ ಸನ್ನಿವೇಶದಲ್ಲಿ ಪ್ರತಿಯೊಬ್ಬರು ಕೂಡ ತಮಗೆ ಯಾರೇ ಇಚ್ಛೆ ಇರಲಿ, ಯಾವುದೇ ಪಕ್ಷ ಇರಲಿ, ಅವರಿಗೆ ಮತ ಹಾಕಬೇಕಾಗಿರುವಂತಹದ್ದು ಕರ್ತವ್ಯ ಆಗಿದೆ. ಸ್ವಲ್ಪ ಆ ಮೂಲಕ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಇವತ್ತು ಗಟ್ಟಿಗೊಳಿಸಬೇಕಾಗಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಳ್ಳಬೇಕಾಗಿರುವಂತಹದ್ದು ಪ್ರತಿಯೊಬ್ಬರ ಕರ್ತವ್ಯವೂ ಕೂಡ ಆಗಿರುವಂತಹದ್ದು. ನಾನು ಕೂಡ ಈ ಸಂದರ್ಭದಲ್ಲಿ ಎಲ್ಲ ಮತದಾರರಲ್ಲಿ ಮನವಿ ಮಾಡುವಂತಹದ್ದು, ಪ್ರತಿಯೊಬ್ಬರು ಕೂಡ ಮತದಾನ ಮಾಡುವಂತಹ ರೀತಿಯಲ್ಲಿ ಮತದಾನದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಬೇಕು. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವೆಲ್ಲ ಪ್ರಜೆಗಳಾಗಿ ನಮ್ಮ ಕರ್ತವ್ಯವನ್ನು ಚೆನ್ನಾಗಿ ನಿರ್ವಹಿಸಬೇಕಾಗಿರುವಂತಹದ್ದು ಪ್ರತಿಯೊಬ್ಬರ ಕರ್ತವ್ಯವೂ ಕೂಡ ಆಗಿರುವಂತಹದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ಲೋಕಸಭಾ ಚುನಾವಣೆಯ ಪ್ರಥಮ ಹಂತದ ಮತದಾನ ಪ್ರಾರಂಭವಾಗಿದೆ. ನಾನು ಕೂಡ ನನ್ನ ಒಂದು ಕರ್ತವ್ಯವನ್ನು ನಿರ್ವಹಿಸಿದ್ದೇನೆ. ಎಲ್ಲರಲ್ಲೂ ಕೂಡ ನಾನು ಕೇಳಿಕೊಳ್ಳೋದಿಷ್ಟೇ, ಪ್ರತಿಯೊಬ್ಬರು ಕೂಡ ಮತದಾನ ಮಾಡಬೇಕು. ಅದರಲ್ಲಿ ಕೂಡ ಈ ವರ್ಷ ಈ ಮತದಾನದಲ್ಲಿ 18 ವರ್ಷ ತುಂಬಿದವರು ಎಲ್ಲರಿಗೂ ಕೂಡ ಮತದಾನ ಮಾಡುವ ಹಕ್ಕಿದೆ. ಇವತ್ತು ಅಲ್ಲಿಂದ ಯುವ ಜನತೆ ಇರ್ಬೋದು, ವಯೋವೃದ್ಧರಿರ್ಬೋದು, ಮಹಿಳೆಯರಿರ್ಬೋದು, ಎಲ್ಲರೂ ಕೂಡ ಬಂದು ಮತದಾನ ಮಾಡಿದಾಗ ಇದು ಪ್ರಜಾಪ್ರಭುತ್ವ ಯಶಸ್ವಿಯಾಗ್ತದೆ. ಇವತ್ತು ನಮ್ಮ ದೇಶದಲ್ಲಿ ಕಾಣ್ತಾ ಇರುವಂತಹದ್ದು 100ಕ್ಕೆ 100 ಮತದಾನ ಆಗ್ತಾ ಇಲ್ಲ. ಇದು ದೌರ್ಭಾಗ್ಯ. ಯಾಕೆಂದ್ರೆ ನಮ್ಮ ದೇಶದಲ್ಲಿ ಮತದಾನ ಕಡ್ಡಾಯ ಮಾಡಿಲ್ಲ. ಆ ಕಡ್ಡಾಯವನ್ನು ಇಲ್ಲದೇ ಇರೋದ್ರಿಂದ ಇವತ್ತು ನಾವು ಮತದಾನ ನಾವು 100ಕ್ಕೆ 100 ಕಾಣೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದರೂ ಕೂಡ ಜನತೆ ಇದನ್ನು ಅರ್ಥ ಮಾಡಿಕೊಂಡು ಇದು ತಮ್ಮ ಕರ್ತವ್ಯ, ತಮ್ಮ ಜವಾಬ್ದಾರಿಯಿಂದ ಅರಿತುಕೊಂಡು ಪ್ರತಿಯೊಬ್ಬರು ಕೂಡ ಈ ಮತದಾನದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಬೇಕಾಗ್ತದೆ. ಆ ಮೂಲಕ ನಮ್ಮದೇ ಆದಂತಹ ಒಂದು ಭದ್ರ ಸರ್ಕಾರವನ್ನು ರಚನೆ ಮಾಡಲು ಪ್ರತಿನಿಧಿಯನ್ನು ಆಯ್ಕೆ ಮಾಡಿಕೊಳ್ಳೋದಕ್ಕೆ ಇದೊಂದು ಅವಕಾಶ ಇರುವಂತಹದ್ದು. ಆ ಹಿನ್ನೆಲೆಯಲ್ಲಿ ಪ್ರಜೆಗಳು ತಮಗೆ ಒಪ್ಪಿಗೆ ಆಗುವಂತಹ ಪ್ರತಿನಿಧಿಯನ್ನು ಆಯ್ಕೆ ಮಾಡಿಕೊಳ್ಳುವಂತಹ ಉತ್ತಮ ಅವಕಾಶ ಮತದಾನ. ಇದನ್ನು ಎಲ್ಲರೂ ಕೂಡ ಸದ್ಬಳಕೆ ಮಾಡಿಕೊಳ್ಳಿ. ಆ ಮೂಲಕ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಯಶಸ್ವಿ. ಇನ್ನು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರು ತಮ್ಮ ಪತ್ನಿಯೊಂದಿಗೆ ಹೆಗೆರೆ ಸಮೀಪದ ಗೊಲ್ಲಹಳ್ಳಿ ಮತ ಕೇಂದ್ರದಲ್ಲಿ ತಮ್ಮ ಹಕ್ಕು ಚಲಾಯಿಸಿದರು. ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿ, ಓಟು ಮಾಡುವುದು ಪ್ರತಿಯೊಬ್ಬರ ಕರ್ತವ್ಯ. ಆ ಇವಿಎಂ ಯಂತ್ರದ ಬಗ್ಗೆ ನನಗೆ ನಂಬಿಕೆ ಇಲ್ಲ. ಬಿಜೆಪಿಯವರು ಇವಿಎಂ ಯಂತ್ರವನ್ನು ಹ್ಯಾಕ್ ಮಾಡುವ ಸಂಶಯವಿದೆ ಎಂದು ಹೇಳಿದರು. ಅದೇ ರೀತಿ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಜಿಎಸ್ ಬಸವರಾಜು ಅವರು ಗಾಂಧಿನಗರದ ಸಿದ್ದಗಂಗಾ ಕಾಲೇಜಿನಲ್ಲಿ ತೆರೆಯಲಾಗಿದ್ದ ಮತಗಟ್ಟೆಯಲ್ಲಿ ಮತದಾನ ಮಾಡಿದರು. ನಂತರ ಮಾತನಾಡಿದ ಅವರು, ಮತದಾನದ ಮೂಲಕ ತಮಗೆ ಬೇಕಾದ ವ್ಯಕ್ತಿಯನ್ನ ಆಯ್ಕೆ ಮಾಡಿಕೊಳ್ಳಬಹುದು, ಬೇಡವಾದ ವ್ಯಕ್ತಿಯನ್ನ ತಿರಸ್ಕರಿಸಬಹುದು, ಅಲ್ಲದೆ ಯಾರು ಇಷ್ಟವಿಲ್ಲದಿದ್ರೆ ನೋಟ ಒತ್ತಬಹುದು. ಇಂತಹ ಅವಕಾಶ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಸಿಕ್ಕಿದೆ. ಪ್ರತಿಯೊಬ್ಬರು ತಪ್ಪದೇ ಓಟ್ ಮಾಡಬೇಕು ಎಂದು ತಿಳಿಸಿದರು. ಜಿಲ್ಲಾ ಚುನಾವಣಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಡಾ ರಾಕೇಶ್ ಕುಮಾರ್ ಅವರು ತಮ್ಮ ಪತ್ನಿಯೊಂದಿಗೆ ನಗರದ ಶಿರಾಗಿಟ್ನ ಕಾಳಿದಾಸ ಕಾಲೇಜಿನಲ್ಲಿ ತೆರೆದಿರುವ ಮತಗಟ್ಟೆಯಲ್ಲಿ ಓಟ್ ಮಾಡಿದರು.
ಇನ್ನುಳಿದಂತೆ ನಗರದ ಎಲ್ಲಾ ಕಡೆ ಸಣ್ಣ ಪುಟ್ಟ ಗೊಂದಲ ಬಿಟ್ಟರೆ ಯಾವುದೂ ತೊಂದರೆ ಇಲ್ಲದಂತೆ ಮತದಾನ ನಡೆಯಿತು. ಜನರು ಬೆಳಗ್ಗೆಯಿಂದಲೇ ಬಹಳ ಉತ್ಸಾಹದಿಂದಲೇ ಸಾಲು ಕಟ್ಟಿ ನಿಂತು ಮತದಾನ ಮಾಡಿ ತಮ್ಮ ಕರ್ತವ್ಯ ನಿರ್ವಹಿಸಿದ್ರು. ತುಮಕೂರು ಮಹಾನಗರ ಪಾಲಿಕೆ ಮೇಯರ್ ಲಲಿತಾ ರವೀಶ್ ಅವರು ಬಿಎ ಗುಡಿಪಾಳ್ಯ ಶಾಲೆಯ ಮತಗಟ್ಟೆಯಲ್ಲಿ ಮತ ಚಲಾಯಿಸಿದ್ರು. ಕೊರಟಗೆರೆ ತಾಲೂಕು ಅಖಿರಾಂಪುರದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮತಗಟ್ಟೆಯಲ್ಲಿ ಮಾಜಿ ಶಾಸಕ ಸುಧಾಕರ್ ಲಾಲ್ ರವರು ತಮ್ಮ ಸ್ವಗ್ರಾಮದಲ್ಲಿ ಸರತಿಯಲ್ಲಿ ನಿಂತು ಮತ ಚಲಾಯಿಸಿದ್ರು. ಲೋಕಸಭಾ ಚುನಾವಣೆಯಲ್ಲಿ ತುಮಕೂರು ನಗರದ ಬಹುತೇಕ ಮತಗಟ್ಟೆಗಳಲ್ಲಿ ಮಧ್ಯಾಹ್ನದ ವೇಳೆಗೆ ಮತದಾನ ಚುರುಕುಗೊಂಡು ಶಾಂತಿಯುತವಾಗಿ ನಡೆಯಿತು. ಸಣ್ಣಪುಟ್ಟ ಲೋಪದೋಷಗಳನ್ನು ಹೊರತುಪಡಿಸಿದರೆ ಉಳಿದೆಲ್ಲೆಡೆ ಲೋಕಸಭಾ ಚುನಾವಣೆಯಲ್ಲಿ ಶಾಂತಿಯುತ ಮತದಾನ ನಡೆಯಿತು. ತುಮಕೂರು ನಗರದ ವಿವಿಧೆಡೆ ಬೆಳಗ್ಗೆ ಮಂದಾಗತಿಯಲ್ಲಿ ಮತದಾನ ಸಾಗಿದ್ದು ಮಧ್ಯಾಹ್ನ 2 ಗಂಟೆಯಾದರೂ ಬಹುತೇಕ ಮತಗಟ್ಟೆಗಳಲ್ಲಿ ಶೇಕಡ 20ಕ್ಕೂ ಹೆಚ್ಚು ಮತದಾನ ಆಗಿರಲಿಲ್ಲ. ಮಧ್ಯಾಹ್ನ 3 ಗಂಟೆ ನಂತರ ಸತ್ಯಮಂಗಲದ ಮತಗಟ್ಟೆ, ಶಿರಾಗೇಟ್ನ ಅರಳಿಮರ ಪಾಳ್ಯದ ಮತಗಟ್ಟೆ, ಅಗ್ರಹಾರದ ಮತಗಟ್ಟೆಗಳಲ್ಲಿ ಮತದಾನ ಚುರುಕಾಗಿ ಶೇಕಡ 60ಕ್ಕೂ ಹೆಚ್ಚು ಮತದಾನ ಆಯಿತು. ಇವತ್ತಿನ ಲೋಕಸಭಾ ಚುನಾವಣೆಯ ಪ್ರಾರಂಭಗೊಂಡಂಥ ಸಮಯದಲ್ಲಿ ಸುಮಾರು 1.5 ಗಂಟೆ ಟೈಮು ಬೂತ್ ನಂಬರ್ 21 ತಾಂತ್ರಿಕ ದೋಷದಿಂದ ತೊಂದರೆ ಆಯಿತು. ಹಾಗಾಗಿ ಜನರಿಗೆ ಮತ ಚಲಾಯಿಸಲು ತುಂಬ ತೊಂದರೆಯಿಂದ ಸಾಲು ಕಟ್ಟಿ ನಿಂತು ತೊಂದರೆ ಪಟ್ಟರು. ತದನಂತರ ಕ್ರಮೇಣವಾಗಿ ಅದು ರಿಲ್ಯಾಕ್ಸ್ ಆಗಿ ಈಗ ನಿಜವಾಗಲೂ 60% ಹೆಚ್ಚು ಕಡಿಮೆ ಈಗಾಗಲೇ ಆಗ್ತಾಯಿದೆ. 57-58% ಆಗಿದೆ. ಇನ್ನೂ 5-6% ಆಗೋಂಥ ಸನ್ನಿವೇಶಗಳಿದ್ದಾವೆ. ತುಂಬ ಬಿಸ್ತಿರೋ ಕಾರಣ ಮಧ್ಯಾಹ್ನದ ಬರಲಿಲ್ಲ, ಈಗ ಬರ್ತಾಯಿದ್ದಾರೆ. ಹಾಗಾಗಿ ನಮ್ಮ ವಾರ್ಡ್ನಲ್ಲಿ 70% ಆಗೋಂಥ ಸನ್ನಿವೇಶ ಇದೆ. ಸತ್ಯಮಂಗಲದ ಮತಗಟ್ಟೆಯಲ್ಲಿ ಬೆಳಗ್ಗಿನಿಂದಲೇ ಚುರುಕಾದ ಮತದಾನ ನಡೆದಿದ್ದು ಈ ಮತಗಟ್ಟೆಯಲ್ಲಿ ತಮ್ಮ ಪಕ್ಷಕ್ಕೆ ಹೆಚ್ಚಿನ ಒಲವು ಕಾರಣ ಬಂದಿತ್ತು ಎಂದು ಮಾಜಿ ಪಾಲಿಕೆ ಸದಸ್ಯ ಅಣೆತೋಟ ಶ್ರೀನಿವಾಸ್ ಹೇಳಿದರು. ಶಿರಾಗಿಟ್ನ ಅರಳಿಮರ ಪಾಳ್ಯದ ಮತಗಟ್ಟೆಯಲ್ಲಿ ಬೆಳಗ್ಗೆ 7 ಗಂಟೆಗೆ ಇವಿಎಂ ಸಮಸ್ಯೆಯಾಗಿ ಮತ ಚಲಾಯಿಸಲು ಬಂದಿದ್ದ 100 ಮಂದಿಗೆ ಕೆಲಕಾಲ ನಿರಾಸೆ ಉಂಟಾಯಿತು. ಇದರಿಂದಾಗಿ 1.5 ಗಂಟೆಗಳ ಕಾಲ ಮತದಾನ ಪ್ರಕ್ರಿಯೆ ವಿಳಂಬವಾಯಿತು. ಈ ಮತಗಟ್ಟೆಯಲ್ಲಿ ಮತದಾನ ಆರಂಭದಲ್ಲಿ ತಾಂತ್ರಿಕ ದೋಷದಿಂದ ಇವಿಎಂ ಸಮಸ್ಯೆಯಾಗಿ ಆನಂತರದಿಂದ ಮತದಾನ ಚುರುಕಾಗಿ ನಡೆಯಿತು. ಪಾಲಿಕೆ ಸದಸ್ಯ ಲಕ್ಷ್ಮಣರಾಜು ತಿಳಿಸಿದರು. ನಮ್ಮಲ್ಲಿಗ ಸುಮಾರು ನಮ್ಮ ವಾರ್ಡಲ್ಲಿ 6 ಬೂತ್ ಇದೆ, ಮತ್ತು ನಮ್ಮದು ಒಂದು ಏರಿಯಾ ಇದನ್ನೇ ವಾರ್ಡ್ ಬಂದಿದೆ. ಇದನ್ನೇ ವಾರ್ಡಲ್ಲಿ ಮಾರ್ಕೆಟ್ ಸರ್ಕಲಲ್ಲಿ 1 ಬೂತ್ ಇದೆ, ಒಟ್ಟು 7 ಬೂತು. 7 ಬೂತಲ್ಲೂ ವೋಟಿಂಗ್ ಎಲ್ಲ ಚೆನ್ನಾಗಿ ಆಗ್ತಾಯಿದೆ. ಹೆಚ್ಚು ಕಡಿಮೆ ನಮ್ಮಲ್ಲಿ 65-70% ಈಗ ಪ್ರೆಸೆಂಟ್ ಆಗಿದೆ. ಎಲ್ಲ ಕಡೆಯೂ ಜನ ಬರ್ತಾಯಿದ್ದಾರೆ, ಹೋಗ್ತಾಯಿದ್ದಾರೆ, ಉತ್ಸಾಹದಿಂದ ಜನ ಮತದಾನ ಮಾಡ್ತಾಯಿದ್ದಾರೆ. ಇದು ನಮಗೆ ಭಾಳ ಸಂತೋಷದ ವಿಚಾರ. ಬೇರೆ ಕಡೆ ಕಂಪೇರ್ ಮಾಡಿದ್ರೆ, ನಮ್ಮ ತುಮಕೂರು ಸಿಟಿಲಿ ಕಂಪೇರ್ ಮಾಡಿದ್ರೆ, ನಮ್ಮ ಭಾಗದಲ್ಲಿ ಜನ ಉತ್ಸಾಹದಿಂದ ಮತ ಹಾಕ್ತಾಯಿದ್ದಾರೆ. ಮತದಾನ ಮಾಡಿದ ಎಲ್ಲರಿಗೂ ನಾವು ಧನ್ಯವಾದ ಹೇಳ್ತಾ ಇದ್ದೀವಿ. ಇನ್ನು ಉಳಿದಿದ್ದಂಥ ಜನ ಏನಿದ್ದಾರೆ, ಒಂದು ಶೇಕಡ 30-32% ಜನ ಆದಷ್ಟು ಬೇಗ ಬಂದು 6 ಗಂಟೆ ಒಳಗಡೆ ಮತದಾನ ಮಾಡಬೇಕು ಅಂತ ಕೈ ಮುಗಿದು ಕೇಳ್ಕೊಂತೀವಿ. ಧನ್ಯವಾದ. ಇದೇ ಮತಗಟ್ಟೆಯಲ್ಲಿ ಮತ್ತೊಬ್ಬ ಮುಖಂಡರು ಮಾತನಾಡಿ, ಈ ಮತಗಟ್ಟೆಯಲ್ಲಿ ಶಾಂತಿಯುತ ಮತದಾನ ನಡೆದಿದೆ ಎಂದು ಹೇಳಿದರು. ತುಮಕೂರಿನ ಚಿಕ್ಕಪೇಟೆಯ ಅಗ್ರಹಾರದಲ್ಲಿರುವ ಮತಗಟ್ಟೆಯಲ್ಲಿ ಉತ್ತಮ ಮತದಾನ ನಡೆದು ಸಂಜೆ 4:30 ವೇಳೆಗೆ ಶೇಕಡ 70ಕ್ಕೂ ಹೆಚ್ಚು ಮತದಾನ ಆಯಿತೆಂದು ಬಿಜೆಪಿ ಯುವ ಮುಖಂಡ ಮಹೇಶ್ ಬಾಬು ಹೇಳಿದರು. ಈ ಮತಗಟ್ಟೆಯಲ್ಲಿ ಬೆಳಗ್ಗಿನಿಂದಲೇ ಬಿರುಸಿನಿಂದ ಮತದಾನ ನಡೆದಿದ್ದು ಮತದಾನ ಮುಗಿಯುವ ವೇಳೆಗೆ ಶೇಕಡ 90% ಮತದಾನ ಆಗುವ ಸಾಧ್ಯತೆಗಳಿದೆ ಎಂದು ಹೇಳಿದರು. ಲೋಕಸಭಾ ಚುನಾವಣೆ ನಡೀತಾ ಇದೆ, ತುಂಬ ಚೆನ್ನಾಗಿ ನಡೀತಾ ಇದೆ. ಒಂದು ಹಬ್ಬದ ವಾತಾವರಣ ಥರ ನಡೀತಾ ಇದೆ. ಈ ಸತ್ಮಂಗಲದಲ್ಲಿ ವಾರ್ಡ್ 23 ತುಂಬಾ ಹಬ್ಬದ ಉತ್ಸಾಹ, ಯುಗಾದಿ ಹಬ್ಬಕ್ಕಿಂತ ಉತ್ಸಾಹದ ಚೆನ್ನಾಗಿ ನಡೀತಾ ಇದೆ. ಯಾಕೆಂದರೆ ಜನಗಳು ಮತದಾನ ಮಾಡೋದಕ್ಕೆ, ಅದರಲ್ಲೂ ಯುವಕರು ಈ ದೇಶದ ಏನು ಮುಂಚೂಣಿ ನಾಯಕರನ್ನು ಆಯ್ಕೆ ಮಾಡಬೇಕಾದಂಥ ಸ್ಥಿತಿಯಲ್ಲಿರ್ತಕ್ಕಂಥ ಈ ಒಂದು ದಿನದಲ್ಲಿ ನಮ್ಮ ಭಾಗದಲ್ಲಿರ್ತಕ್ಕಂಥ ಮತದಾರರು ಎಲ್ಲರೂ ಕೂಡ ಪಕ್ಷ ಭೇದ ಮರೆತು ಇವತ್ತು ವೋಟ್ ಮಾಡೋದಕ್ಕೆ ಬಂದಿದ್ದಾರೆ. ಬೆಳಗಿನಿಂದಲೇ ಮೋಡ ಕವಿದ ವಾತಾವರಣವಿದ್ದರೂ ಸಂಜೆ 5 ಗಂಟೆ ವೇಳೆಗೆ ನಗರದಲ್ಲಿ ಸುರಿದ ಮಳೆಯಿಂದಾಗಿ ಮತದಾನಕ್ಕೆ ಅಡ್ಡಿ ಉಂಟಾಯಿತು.
ತುಮಕೂರು ನಾಬಾಕ್ಯ ನಗರದ 125ನೇ ಮತಗಟ್ಟೆಗೆ ನೂತನ ವಧುವರರು ಆಗಮಿಸಿ ಮತ ಚಲಾಯಿಸಿದರು. ಮದುವೆಯಾದ ಕೆಲವೇ ಗಂಟೆಗಳಲ್ಲಿ ನೂತನ ದಂಪತಿಗಳು ಮತಗಟ್ಟೆಗೆ ಆಗಮಿಸಿ ಮತ ಚಲಾಯಿಸಿದ ಪ್ರಸಂಗ ತುಮಕೂರಿನಲ್ಲಿ ನಡೆದಿದೆ. ತುಮಕೂರಿನ ರಾಜ್ಯ ರಸ್ತೆ ಸಾರಿಗೆ ನಿಗಮದ ವಿಭಾಗೀಯ ನಿಯಂತ್ರಣಾಧಿಕಾರಿ ಗಜೇಂದ್ರ ಕುಮಾರ್ ಅವರ ಪುತ್ರಿ ಅಪೂರ್ವರವರ ವಿವಾಹವು ಗುರುವಾರದಂದು ಡಿಎನ್ಡಿಎಸ್ ಕಲ್ಯಾಣ ಮಂಟಪದಲ್ಲಿ ನಡೆಯಿತು. ಲೋಕಸಭಾ ಚುನಾವಣೆ ಇದ್ದುದರಿಂದ ಮದುವೆ ನೆಪದಲ್ಲಿ ಮತದಾನದ ಹಕ್ಕನ್ನು ಕಳೆದುಕೊಳ್ಳಬಾರದೆಂಬ ಉದ್ದೇಶದಿಂದ ಅಪೂರ್ವರವರು ತಮ್ಮ ನೂತನ ವರ ನಾಗಪ್ರವೀಣ್ ಜೊತೆ ಭಾಗ್ಯನಗರದ 125ನೇ ಮತಗಟ್ಟೆಗೆ ಆಗಮಿಸಿ ಮತ ಚಲಾಯಿಸಿದರು. ನೂತನ ವಧುವರರ ಜೊತೆಗೆ ಎರಡು ಕಡೆಯ ಪೋಷಕರು ಸಂಬಂಧಿಕರು ಆಗಮಿಸಿದ್ದು ವಿಶೇಷವಾಗಿತ್ತು. ಮಾಜಿ ಪ್ರಧಾನಿ ಹಾಗೂ ಮೈತ್ರಿ ಅಭ್ಯರ್ಥಿ ಎಚ್ ಡಿ ದೇವೇಗೌಡರು 200,000 ಮತಗಳ ಅಂತರದಲ್ಲಿ ಗೆಲುವು ಸಾಧಿಸಲಿದ್ದಾರೆಂದು ಸಚಿವ ಶ್ರೀನಿವಾಸರವರು ಗುಬ್ಬಿಯಲ್ಲಿ ಹೇಳಿದ್ದಾರೆ. ಗುಬ್ಬಿ ತಾಲೂಕಿನ ಕೆಲ ಮತಗಟ್ಟೆಗಳಲ್ಲಿ ತಾಂತ್ರಿಕ ದೋಷದಿಂದ ಕೆಲಕಾಲ ಮತದಾನ ಸ್ಥಗಿತವಾಯಿತು. ಕಾಡಶೆಟ್ಟಿಹಳ್ಳಿ 164, ಅಜಗುಂಡನಹಳ್ಳಿ ಮತಗಟ್ಟೆ 165, ಕಡಬ 175 ಹಾಗೂ ಅಳಿಲುಗಟ್ಟ 45-46 ಮತಗಟ್ಟೆಗಳ ಮತಯಂತ್ರಗಳು ಆರಂಭದಲ್ಲಿ ಕೈಕೊಟ್ಟ ಹಿನ್ನೆಲೆ ಮತಯಂತ್ರಗಳನ್ನು ಬದಲಾಯಿಸಿ ಮತದಾನ ಪ್ರಕ್ರಿಯೆ ನಡೆಸಲಾಯಿತು. ತಾಲೂಕಿನ ಕಡಬ ಹೋಬಳಿ ಮಂಚಿಹಳ್ಳಿ ಮತಗಟ್ಟೆ 182ರ ಮತದಾರರು ಗ್ರಾಮದ ಕುಡಿಯುವ ನೀರಿನ ಸಮಸ್ಯೆ ಇಟ್ಟುಕೊಂಡು ಮತದಾನ ಸ್ಥಗಿತ ಮಾಡುವ ಎಚ್ಚರಿಕೆ ನೀಡಿದರು. ಸ್ಥಳಕ್ಕಾಗಮಿಸಿದ ಅಧಿಕಾರಿಗಳು ಹಾಗೂ ಪೊಲೀಸರು ಸಮಸ್ಯೆ ಬಗೆಹರಿಸುವ ಭರವಸೆ ನೀಡಿ ಮತದಾನ ಮುಂದುವರೆಸುವಂತೆ ನೋಡಿಕೊಂಡರು. ಸಚಿವ ಎಸ್ ಆರ್ ಶ್ರೀನಿವಾಸ್ ಮಾತನಾಡಿ, ಇಡೀ ಲೋಕಸಭಾ ಕ್ಷೇತ್ರದ ಕಾರ್ಯಕರ್ತರಿಂದ ಮಾಹಿತಿ ಕಲೆ ಹಾಕಿದ್ದಾನೆ. ನಮ್ಮ ಎದುರಾಳಿ ಅಭ್ಯರ್ಥಿ ಜಿಎಸ್ ಬಸವರಾಜು ಈ ಹಿಂದೆ ಯಾವುದೇ ಅಭಿವೃದ್ಧಿ ಕೆಲಸ ಮಾಡಿಲ್ಲ. ಮೊದಲು ನನ್ನ ಕ್ಷೇತ್ರದಲ್ಲಿ ನಮಗೆ ಮತ ಬೀಳುವುದಿಲ್ಲ ಎನ್ನುವ ಭಯವಿತ್ತು. ಇಂದಿನ ಮತದಾನ ಪ್ರಕ್ರಿಯೆಯನ್ನು ನೋಡಿದರೆ 200,000 ಮತದ ಅಂತರದಲ್ಲಿ ದೇವೇಗೌಡರು ಗೆಲ್ಲಲಿದ್ದಾರೆ. ಈ ಕಾನ್ಫಿಡೆನ್ಸ್ಗೆ ಬದ್ಧನಾಗಿದ್ದಾನೆ. ಮತಯಂತ್ರದ ಬಗ್ಗೆ ಅಬಾಧನೆಗಳ ಬಗ್ಗೆ ಸುಪ್ರೀಂಕೋರ್ಟ್ನಲ್ಲಿದೆ. ಎಷ್ಟೇ ಮೋಸ ನಡೆದರೂ ದೇವೇಗೌಡರು ಗೆಲ್ಲಲಿದ್ದಾರೆ. ಕೆಎನ್ ರಾಜುನರವರ ಮನೆಗೆ ಜಿಎಸ್ ಬಸವರಾಜು ಭೇಟಿ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಅಂತಹ ದೊಡ್ಡ ಲೀಡರ್ಗಳ ಬಗ್ಗೆ ಮಾತನಾಡಬಾರದು. ಇಡೀ ಕ್ಷೇತ್ರಕ್ಕೆ ರೈತರ ಪರ ಕೆಲಸ ಮಾಡಿಲ್ಲ. ಲೋಕಸಭಾ ಸದಸ್ಯರಾಗಿದ್ದಾಗ ತಮ್ಮ ವೈಯಕ್ತಿಕ ಬದುಕನ್ನು ಬಸವರಾಜು ಕಟ್ಟಿಕೊಂಡಿದ್ದಾರೆ. ಎಲ್ಲ ಜನರು ಮನ ಕಂಡಿದ್ದಾರೆ. ಜನಪರವಾಗಿ ಇರುವವರ ಕಡೆ ಮತ ಚಲಾಯಿಸುತ್ತಾರೆ. ಯಾವುದೇ ಕಾರಣಕ್ಕೂ ಬಸವರಾಜು ಗೆಲ್ಲಲು ಸಾಧ್ಯವಿಲ್ಲ. ದೇವೇಗೌಡರು 200,000 ಮತದ ಅಂತರದಲ್ಲಿ ಗೆಲ್ಲಲಿದ್ದಾರೆ ಎಂದರು. ಜನರ ಮನಸ್ಥಿತಿನೇ ಒಂಥರ ಆಗಿರುತ್ತೆ. ಯಾರು ಸರ್ವಾಧಿಕಾರಿ ದೂರೇ ಈಗ ಸರ್ವಾಧಿಕಾರಿಯಾಗಿ ಈ ಪ್ರಪಂಚದಲ್ಲಿ ಅನೇಕ ಜನ ಸರ್ವಾಧಿಕಾರಿಗಳಾಗಿ ಆಳಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಸರ್ವಾಧಿಕಾರಿ ಧೋರಣೆಯನ್ನು ಮನಗಾಡ್ತಕ್ಕಂಥದ್ದು ಯಾವ ರೀತಿ ಕಾಣುತ್ತೆ ಅಂತಂದರೆ, ಅವರು ಮೊದಲು ಸರ್ವಾಧಿಕಾರಿಗಳು ಅವರೆಲ್ಲ ಯಾವುದು ತಮ್ಮ ಸ್ವಾಧೀನಪಡಿಸ್ಕೊಂತಕ್ಕಂಥದ್ದು ಯಾರಿಗೂ ಅರಿವಿಲ್ಲದೇ ರೀತಿಯಲ್ಲಿ ಸ್ವಾಧೀನಪಡಿಸ್ಕೊತಾರೆ. ಮೊದಲು ಪ್ರಿಂಟ್ ಮೀಡಿಯಾ ಮತ್ತು ದೃಶ್ಯ ಮೀಡಿಯಾಗಳನ್ನು ನಿಮಗೆ ಗೊತ್ತಿದೆಯೋ ಗೊತ್ತಿಲ್ಲೋ ಗೊತ್ತಿಲ್ಲ, ನೀವೆಲ್ಲರೂ ಬಿಂಬಿಸ್ತಾ ಇದ್ದೀರಾ. ಇಡೀ ಯಾವ ಟಿವಿ ಆಗಲಿ ಯಾವ ಪೇಪರ್ ಓದಲಿ ಎಲ್ಲೋ ಒಂದ್ ಕಡೆ ಮೋದಿ ಅಲೆ ಮೋದಿ ಅಲೆ ಮೋದಿ ಅಲೆ ಮೋದಿ ಅಲೆ ಅಂತ ಬಿಂಬಿಸ್ತಾ ಇದ್ದಾರೆ. ವಿರಾಮತಂತ್ರ ಸುದ್ದಿ ಮುಂದುವರಿಯತ್ತ. ಕುಣಿಗಲ್ ಪಟ್ಟಣದ 17ನೇ ವಾರ್ಡ್ನ ಮತಗಟ್ಟೆ 79ರಲ್ಲಿ ಇವಿಎಂ ಯಂತ್ರ ದೋಷ ಕಾಣಿಸಿಕೊಂಡಿದ್ದು ಸ್ವಲ್ಪ ಸಮಯ ಮತದಾನ ಸ್ಥಗಿತಗೊಂಡಿತ್ತು. ಕುಣಿಗಲ್ ಪಟ್ಟಣದ 17ನೇ ವಾರ್ಡ್ನ ಭಾಗ ವಾಂಧರ ಮತಗಟ್ಟೆ 79ರಲ್ಲಿ ಇವಿಎಂ ತಾಂತ್ರಿಕಾರಿಕಾ ತೊಂದರೆಯಿಂದ ಮತದಾನ 1 ಗಂಟೆ ವಿಳಂಬವಾಗಿದ್ದು ಮತದಾನದ ಅವಧಿ ವಿಸ್ತರಿಸುವಂತೆ ಕಾಂಗ್ರೆಸ್ ಮುಖಂಡರು ಒತ್ತಾಯಿಸಿದರು. ಮತಗಟ್ಟೆಯಲ್ಲಿ 1.5 ಸಾವಿರ ಮತದಾರರಿದ್ದು ಬೆಳಗ್ಗೆಯಿಂದಲೇ 100 ಮತದಾರರು ತಮ್ಮ ಹಕ್ಕು ಚಲಾವಣೆ ಮಾಡಲು ಸಾಲುಗಟ್ಟಿ ನಿಂತರು. 5 ಮಂದಿ ಮತ ಚಲಾವಣೆ ನಂತರ ಇವಿಎಂನಲ್ಲಿ ಎರರೆಂದು ತೋರಿಸಿದ ಕಾರಣ ಮುಖಂಡರು ಆತಂಕಕ್ಕೆ ಒಳಗಾಗಿ ಮತಗಟ್ಟೆ ಅಧಿಕಾರಿಗಳಿಗೆ ಸರಿಪಡಿಸುವಂತೆ ಒತ್ತಾಯಿಸಿದರು. ಆದರೂ ಯಾವುದೇ ಪ್ರಯೋಜನವಾಗದ ಕಾರಣ ಚುನಾವಣಾಧಿಕಾರಿಗಳಿಗೆ ದೂರು ನೀಡಿದ್ದು ಸುಮಾರು 15 ನಿಮಿಷದ ನಂತರ ಬಂದ ತಾಂತ್ರಿಕಾರಿಕಾ ಅಧಿಕಾರಿಗಳು ಸಮಸ್ಯೆ ಸರಿಪಡಿಸಲು ಸರ್ಕಸ್ ನಡೆಸಿದರೂ ಪ್ರಯೋಜನವಾಗದ ಕಾರಣ ಹೊಸ ಯಂತ್ರ ಅಳವಡಿಸಿ ಮತದಾನಕ್ಕೆ ಅವಕಾಶ ಮಾಡಿಕೊಟ್ರು. ಈ ವೇಳೆ ಮುಖಂಡ ಆಸಿಫ್ ಮಾತನಾಡಿ, 5 ಮತ ಚಲಾವಣೆ ನಂತರ ಯಂತ್ರ ಕೆಟ್ಟಿದ್ದು ಮಧ್ಯಾಹ್ನ ತೀವ್ರ ಬಿಸಿಲಿನ ಕಾವೇರುವ ಕಾರಣ ಜನರು ಬೆಳ್ಳಂಬೆಳಗ್ಗೆಯೇ ಸಾಲುಗಟ್ಟು ನಿಂತಿದ್ರು. ಆದರೆ ಮತದಾನ ಯಂತ್ರ ಕೆಟ್ಟ ಕೂಡಲೇ ಮೇಲಧಿಕಾರಿಗಳಿಗೆ ಮಾಹಿತಿ ನೀಡಿದ್ದು ರಿಪೇರಿ ಮಾಡೋರು ತಡವಾಗಿ ಬಂದ ಕಾರಣ ಬಹಳಷ್ಟು ಮತದಾರರು ಮನೆಗೆ ಹೋಗಿದ್ದಾರೆ ಎಂದರು. 7 ಗಂಟೆಗೆ ಸ್ಟಾರ್ಟ್ ಮಾಡಿದ್ರು, ಒಂದು 5-6 ಓಟೇನು ಬಿತ್ತು. 6 ಓಟ್ ಆದಮೇಲೆ ಆಟೋಮೆಟಿಕ್ಕು ಎರೂರ್ ಅಂತ ಬಂತು.
ನಾವು ಆಗ್ಲಿಂದ ಫೋನ್ ಮಾಡ್ತಾನೆ ಇದೀವಿ, ಅವ್ರು ಬರ್ತಿದಾರೆ, ಇವ್ರು ಬರ್ತಾಯಿದಾರೆ, ಅವ್ರು ಬರ್ತಾಯಿದಾರೆ ಅಂದ್ರೆ ಈ ಬಿಸಿಲಿಗೆ ಬೇರೆ ಜನ ಬೆಜ್ಜನ್ ಜನ ಇದ್ರು, ಬೆಳಿಗ್ಗೆ ಆಗ್ಬಿಟ್ಟು ಹೋಗೋಣ ಅಂತ ಜನ ಇದ್ರು, ಬಿಸಿಲು ಬರೋಕ್ಕಾಗಲ್ಲ ಅಂತ ಈಗೆಲ್ಲರೂ ಹೊಂಟೋಗ್ಬಿಡಲೆ. ಕಾಂಗ್ರೆಸ್ ಮುಖಂಡ ಅಜಂಪ ಶಾ ಮಾತನಾಡಿ, ಇವಿಎಂ ರಿಪೇರಿಗೆ ಸುಮಾರು ಒಂದು ತಾಸು ಮತದಾನ ವಿಳಂಬವಾಗಿದೆ. ಇದೊಂದೇ ಬೂತ್ನಲ್ಲಿ ಹೆಚ್ಚು ಮತ ಇರುವ ಕಾರಣ ಮತದಾನದ ಅವಧಿಯನ್ನ ಒಂದು ತಾಸು ವಿಸ್ತರಿಸುವಂತೆ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ ಎಂದರು. ಉರ್ದು ಸ್ಕೂಲಲ್ಲಿ ಬೂತ್ ನಂಬರ್ 79 ಮಿಷಿನ್ ಅಡಚಣೆಯಿಂದ ಕೆಟ್ಟೋಗಿತ್ತು. 7 ಸ್ಟಾರ್ಟ್ ಆಗಬೇಕಾಗಿದ್ದು 8 ದಯವಿಟ್ಟು ನಾವು ಅಧಿಕಾರಿಗಳಿಗೆ ತಿಳಿಸೋದೇನೆಂದ್ರೆ 1 ಮುಂದೆ 6 ಇರೋದನ್ನ 7 ಕೊಡಬೇಕಂತ ವಿನಂತಿ ನಮಗೆ. ಮತದಾರರು ಬಹಳ ಸಂಖ್ಯೆ ಬಂದು ನಿಂತ್ಕೊಂಡು ಕಾಯ್ದು ಹೋಗೋರೆ, ಅದಕ್ಕೋಸ್ಕರ ಅನುಕೂಲ ಮಾಡಿಕೊಡ್ಬೇಕಂತ ನಿಮ್ಮಲ್ಲಿ ಪ್ರಾರ್ಥಿಸಿಕೊಳ್ತೇವೆ. ಕುಣಿಗಲ್ನಲ್ಲಿ ಹುಚ್ಚು ನಾಯಿಗಳ ಹಾವಳಿ ನಿಯಂತ್ರಿಸಲು ವಿಫಲವಾದ ಪುರಸಭೆ ವಿರುದ್ಧ ನಾಗರಿಕರು ಮುತ್ತಿಗೆ ಹಾಕಿ ಪ್ರತಿಭಟಿಸಿದ್ರು. ಕುಣಿಗಲ್ ಪಟ್ಟಣದ 4 ವಾರ್ಡಿನ ಉಪಹಾರ ಬಡಾವಣೆ ಒಬ್ಬತ್ತಿನ ವಾರ್ಡ್ ರಾಮಣ್ಣ ಬ್ಲಾಕ್ನ ನಾಗರಿಕರಿಗೆ ಕಳೆದ 3 ದಿನದಿಂದ ಹುಚ್ಚು ನಾಯಿ ಕಡಿತ ತೀವ್ರವಾಗಿದ್ದು, ನಾಗರಿಕರು ಪುರಸಭೆಗೆ ಕರೆ ಮಾಡಿ ದೂರಿದರೆ ಅಧಿಕಾರಿಗಳು ನೀತಿ ಸಂಹಿತೆ ನೆಪ ಹೇಳಿ ಜಾರಿಕೊಂಡಿದ್ದನ್ನು ಖಂಡಿಸಿದ ನಾಗರಿಕರು ಮಂಗಳವಾರ ಮಧ್ಯಾಹ್ನ ಪುರಸಭೆಗೆ ಮುತ್ತಿಗೆ ಹಾಕಿ ಪುರಸಭೆ ಧೋರಣೆ ಖಂಡಿಸಿ ಪ್ರತಿಭಟನೆ ನಡೆಸಿದರು. 3 ವಾರ್ಡಿನ ದಾಮೋದರ್ ಎಂಬುವರ ಮಕ್ಕಳು ಲಾವಣ್ಯ ಹುಚ್ಚು ನಾಯಿ ಕಡಿತದಿಂದ ತೀವ್ರ ಅಸ್ವಸ್ಥಗೊಂಡಿದ್ದು, ವೈದ್ಯರು ಬೆಂಗಳೂರಿನ ಆಸ್ಪತ್ರೆಗೆ ಕರೆದೊಯ್ಯುವಂತೆ ಹೇಳಿದ್ದರಿಂದ ಆತಂಕಗೊಂಡ ದಾಮೋದರ್ ಹಾಗೂ ಇವರ ಮನೆ ಅಕ್ಕಪಕ್ಕದಲ್ಲಿ ಕಳೆದೆರಡು ದಿನಗಳಿಂದ ನಾಯಿ ಕಡಿತಕ್ಕೊಳಗಾದ ಲಕ್ಷ್ಮಿ ಇತರರು ಪುರಸಭೆಗೆ ಕರೆ ಮಾಡಿದಾಗ ನೀತಿ ಸಂಹಿತೆ ಇದೆ, ಏನೂ ಮಾಡಕ್ಕಾಗಲ್ಲ ಎಂದು ಅಧಿಕಾರಿಯೊಬ್ಬರು ಉತ್ತರ ನೀಡಿದ್ರು. ಇದನ್ನ ಖಂಡಿಸಿ ಮಂಗಳವಾರ ಮಧ್ಯಾಹ್ನ ಪುರಸಭೆಗೆ ಮುತ್ತಿಗೆ ಹಾಕಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡ್ರು. ಈ ಮಧ್ಯೆ 9 ವಾರ್ಡಿನ ನಾಗರಿಕರು ಸಹ ಜಮಾವಣೆಗೊಂಡು ಹುಚ್ಚು ನಾಯಿ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಅಧಿಕಾರಿಯೊಂದಿಗೆ ವಾಗ್ವಾದ ನಡೆಸಿ ನಿಮ್ಮ ಮಕ್ಕಳಿಗೆ ಕಚ್ಚಿ ಬೆಂಗಳೂರಿಗೆ ಕರೆದುಕೊಂಡು ಹೋಗಿ ಎಂದರೆ ಏನು ಮಾಡ್ತೀರಾ? ನೀತಿ ಸಂಹಿತೆ ಇದೆ ಎಂದರೆ ಹುಚ್ಚು ನಾಯಿ ಕಡಿಯೋದಕ್ಕೆ ನೀತಿ ಸಂಹಿತೆ ಇದೆಯೇ? ಪುರಸಭೆ ಕೆಲಸ ಮಾಡುತ್ತಿದೆಯಾ ಇಲ್ವಾ ಹೇಳಿ ಎಂದು ತಿಳಿಸಿದ್ರು. ನಮಗೂ ಸಂಬಂಧ ಇಲ್ಲ, ನೀವು ಒಟ್ಟು ಸೈಸ್ ಹಾಕಿ ಅಂತಾರೆ. ಒಟ್ಟು ಸೈಸ್ ಹಾಕಿ ಕೇಳಿದ್ರೆ ನಾವು ಸಾಕಿದೀವ ಅಂತಾರೆ. ಆಮೇಲೆ ನಿಮ್ಗೂ ಸಂಬಂಧ ಇಲ್ಲ ಅಂತಾರೆ. ಸಾಕಿರ ನಾಯ ಬೀದಿ ನಾಯ್ ಬೀದಿ ನಾಯಿಗಳು. ಆಮೇಲೆ ಒಂದು ಎಳ್ಳೆದಾಗಿ ಮಕ್ಳು ಉಳಿ ಕಚ್ಚೋದ ಹೇಗೆ? ಕೆಂಪೇಗೌಡ ಬರ್ಕೊಟ್ಟರೆ ಇದಕ್ಕೆ ಯಾರು ರೆಸ್ಪಾನ್ಸ್ ಅಲ್ಲ? ನಮ್ಗೋಸ್ಕರ ಸಂಬಂಧ ಇಲ್ಲ ರೀ, ನಿಮ್ಗೆ ಹುಡ್ತಿದ್ರೆ ನಿಮ್ಗೆ ಮಾಡಿ ಅವರನ್ನ ಅಂತಾರೆ. ನಿಮ್ಮ ಹೆಸರು ಹೇಳಿ? ನನ್ನ ಹೆಸರು ದಾಮೋದರ್ ಅಂತಣ್ಣ. ನಿಮ್ಮ ಮಗು ಹೆಸರು? ಮಗು ಹೆಸರು ಲಾವಣ್ಯ ಅಂತ. ಎಷ್ಟು ವರ್ಷ ಮಗುಗೆ? 4 ಅಣ್ಣ. 5 ಕರೆದಿದೆ ಇವತ್ತೇ, ಆಲ್ರೆಡಿ 5 ಕರೆದಿದೆ. ಆದ್ರೆ ಇದುವರೆಗೂ ಕೇಳಿದ್ರಲ್ಲಿ ಯಾವ್ದು ಒಂದು ಚೀಫ್ ಆಫೀಸರ್ ಆಗ್ಲಿ ಇಲ್ಲಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಾಗ್ಲಿ ಇದ್ರ ಬಗ್ಗೆ ಏನು ಅಂತ ಬೇಜವತ್ತರ ಉತ್ತರದಲ್ಲಿ ಮಾತಾಡ್ತಾರೆ. ಸಂವಿಧಾನ ಇದೆ, ನಾವೇನು ಮಾಡಕ್ಕಾಗಲ್ಲ, ನೀವೇನು ಮಾಡ್ಕೊತೀರಾ ಮಾಡ್ಕೊಳ್ಳಿ. ಸಂವಿಧಾನ ಇದೇನು? ಸ್ಥಳಕ್ಕಾಗಮಿಸಿದ ಮುಖಂಡ ವಿಶ್ವೇಶ್ವರಯ್ಯ ಮಂಜುನಾಥ ಧರಣಿ ನಿರತರನ್ನು ಸಮಾಧಾನಗೊಳಿಸಿ ಅಧಿಕಾರಿಗಳಿಗೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ ಹಿನ್ನೆಲೆಯಲ್ಲಿ ಪರಿಸರ ಅಭಿಯಂತರ ಜ್ಯೋತಿಶ್ವರಿ, ನಾಯಿ ಹಿಡಿಯುವ ನಿಟ್ಟಿನಲ್ಲಿ ಕಾಯ್ದೆ ತಿದ್ದುಪಡಿಯಾಗಿರುವುದರಿಂದ ಹುಚ್ಚು ನಾಯಿ ಎಂದು ಗುರುತಿಸಲು ಪಶು ವೈದ್ಯರಿಗೆ ಪತ್ರ ಬರೆದು ಅವರು ಗುರುತಿಸಿ ದೃಢೀಕರಿಸಿದ ನಂತರ ಅಗತ್ಯ ಕ್ರಮ ಕೈಗೊಳ್ಳುವ ಜೊತೆಯಲ್ಲಿ ನಾಯಿ ನಿಯಂತ್ರಣಕ್ಕೂ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ ಮೇರೆಗೆ ಪ್ರತಿಭಟನೆ ಹಿಂಪಡೆದರು. ಜಿಲ್ಲಾಡಳಿತದಿಂದ ತುಮಕೂರಿನಲ್ಲಿ ಸರಳವಾಗಿ ಮಹಾವೀರ ಜಯಂತಿ ಆಚರಿಸಲಾಯಿತು. ಸತ್ಯ ಮತ್ತು ಅಹಿಂಸೆ ಜೈನ ಧರ್ಮದ ತತ್ವಗಳಾಗಿವೆ. ಈ ಧರ್ಮದ ಆರಾಧ್ಯ ದೈವ ವರ್ಧಮಾನ ಮಹಾವೀರರು. ಇಂತಹ ಮಹಾವೀರರ ಜಯಂತಿಯನ್ನು ತುಮಕೂರಿನ ಎಲ್ಲೆಡೆ ಆಚರಿಸಲಾಯಿತು. ಜೈನ ಬಂಧುಗಳು ನಗರದ ಎಂಜಿ ರಸ್ತೆ ಸೇರಿದಂತೆ ಹಲವು ಕಡೆ ಮಹಾವೀರರ ಭಾವಚಿತ್ರಗಳನ್ನು ಮೆರವಣಿಗೆ ಮಾಡಿದರು. ಅದೇ ರೀತಿ ತುಮಕೂರು ಜಿಲ್ಲಾಡಳಿತದಿಂದಲೂ ಸರಳವಾಗಿ ಮಹಾವೀರರ ಜಯಂತಿ ಆಚರಿಸಲಾಯಿತು. ನಗರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಚೇರಿಯಲ್ಲಿ ಮಹಾವೀರರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡಲಾಯಿತು. ಈ ವೇಳೆ ಜೈನ ಸಮಾಜ ಮುಖಂಡರು ಮಹಾವೀರರ ಕೊಡುಗೆ ಮತ್ತು ಸಮಾನತೆಯ ಸಮಾಜ ನಿರ್ಮಾಣಕ್ಕೆ ಮಹಾವೀರರು ಹಾಕಿದ ಶ್ರಮವನ್ನು ಸ್ಮರಿಸಿಕೊಂಡರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಬಸವರಾಜ ಅಪ್ಪಿನಕಟ್ಟೆ, ಜಿಲ್ಲಾ ವಾರ್ತಾಧಿಕಾರಿ ಮಂಜುನಾಥ್, ಜೈನ ಸಮಾಜದ ಮುಖಂಡರಾದ ಎನ್ ಬಿ ಶ್ರೇಯಾಂಕುಮಾರ್, ಆರ್ ಎ ಸುರೇಶ್ ಕುಮಾರ್, ವಿನಯ್ ಜೈನ್ ಇತರರು ಇದ್ದರು. ಮಾಗಡಿಯ ರಂಗನಾಥ ಸ್ವಾಮಿಯ ಬ್ರಹ್ಮ ರಥೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಮಾಗಡಿಯ ರಂಗನಾಥ ಸ್ವಾಮಿಯ ಬ್ರಹ್ಮ ರಥೋತ್ಸವ ವಿಜೃಂಭಣೆಯಿಂದ ನಡೆಯಿತು. ರಾಜ್ಯದ ವಿವಿಧೆಡೆಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ರಥೋತ್ಸವದಲ್ಲಿ ಭಾಗವಹಿಸಿ ಹಣೋತವನ ಸಮರ್ಪಿಸಿ ದೇವರ ಕೃಪೆಗೆ ಪಾತ್ರರಾದರು. ಮಾಗಡಿಯ ಐತಿಹಾಸಿಕ ದೇವಾಲಯಗಳಲ್ಲೊಂದಾದ ಪಶ್ಚಿಮ ವೆಂಕಟ ಜಲಪತಿ ಶ್ರೀ ರಂಗನಾಥ ಸ್ವಾಮಿಯ ಬ್ರಹ್ಮ ರಥೋತ್ಸವ ಬಹಳ ವಿಜೃಂಭಣೆಯಿಂದ ನಡೆಯಿತು. ತುಮಕೂರು, ಬೆಂಗಳೂರು, ದೊಡ್ಡಬಳ್ಳಾಪುರ, ರಾಮನಗರ ಸೇರಿದಂತೆ ರಾಜ್ಯದ ವಿವಿಧೆಡೆಗಳಿಂದ
ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ರಥೋತ್ಸವದಲ್ಲಿ ಭಾಗವಹಿಸಿ ಹಣ್ಣುತವನ ದೇವರಿಗೆ ಸಮರ್ಪಿಸಿ ಧಾನ್ಯತೆ ಮೆರೆದರು. ರಥೋತ್ಸವದಲ್ಲಿ ಬಂದಂತಹ ಸಹಸ್ರಾರು ಭಕ್ತಾದಿಗಳಿಗೆ ಸುತ್ತಮುತ್ತಲ ಗ್ರಾಮದ ಜನತೆ ನೂರಕ್ಕೂ ಅಧಿಕ ಕೊಪ್ಪಲುಗಳನ್ನು ನಿರ್ಮಿಸಿ ಅನ್ನದಾಸೋಹ, ಮಜ್ಜಿಗೆ, ಪಾನಕ, ಕೋಸಂಬರಿ ಕೊಡುವ ಮೂಲಕ ರಸ್ತೆಯುದ್ದಕ್ಕೂ ಕೊಪ್ಪಲುಗಳನ್ನು ಹಾಕಿ ಭಕ್ತಾದಿಗಳಿಗೆ ಹಸಿವು ಹಾಗೂ ದಣಿವನ್ನ ದಾಹವನ್ನ ನೀಗಿಸುವುದರ ಮೂಲಕ ಸ್ವಾಮಿಯ ಕೃಪೆಗೆ ಪಾತ್ರರಾದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಎ ಮಂಜುನಾಥ್, ಶ್ರೀರಂಗನಾಥ ಸ್ವಾಮಿಯು ಈ ಕ್ಷೇತ್ರದ ಆರಾಧ್ಯ ದೈವ. ಈ ನಿಟ್ಟನಲ್ಲಿ ರಾಜ್ಯದ ವಿವಿಧ ಭಾಗಗಳಿಂದ ಸಹಸ್ರಾರು ಭಕ್ತರು ಈ ರಥೋತ್ಸವಕ್ಕೆ ಆಗಮಿಸಿದ್ದಾರೆ. ಈ ಕ್ಷೇತ್ರದಲ್ಲಿ ಬ್ರಹ್ಮ ರಥೋತ್ಸವಕ್ಕೆ 15 ದಿನಗಳ ಮುಂಚಿತವಾಗಿ ಪುರಾತನ ಕಾಲದಿಂದಲೂ ದನಗಳ ಜಾತ್ರೆ ನಡೆಯುತ್ತಿದ್ದು ಕ್ಷೇತ್ರದ ಜನತೆಗೆ ಶ್ರೀರಂಗ ಒಳ್ಳೆಯದನ್ನ ಮಾಡಲಿ ಎಂದರು. ಮಾಗಡಿಯ ಶ್ರೀರಂಗನಾಥ ಸ್ವಾಮಿಯ ಕ್ಷೇತ್ರ ಪುರಾತನ ಕಾಲದಿಂದಲೂ ಹಲವಾರು ಭಕ್ತರನ್ನ ಒಳಗೊಂಡಿದೆ. ನಮ್ಮ ತಾಲೂಕಿನಲ್ಲಿ ಬಹಳ ಪ್ರಸಿದ್ದಿ ಹೊಂದಿದ್ದು ಸಹಸ್ರಾರು ಭಕ್ತರು ಆಗಮಿಸುವುದು ವಿಶೇಷ. ರಥೋತ್ಸವಕ್ಕೆ ಆಗಮಿಸುವ ಸಹಸ್ರಾರು ಭಕ್ತರಿಗೂ ಸ್ವಾಮಿಯು ಆಯುಷ್ಯ ಅಭಿವೃದ್ದಿ ಕರುಣಿಸಲಿದ್ದು ಹಲವಾರು ಭಕ್ತರು ಈ ರಂಗನಾಥ ಸ್ವಾಮಿಗೆ ಒಕ್ಕಲಾಗಿ ಕುಟುಂಬದಲ್ಲಿ ಒಳಿತನ್ನ ಕಂಡಿದ್ದಾರೆ. ಈ ದೇವಾಲಯದ ಗರ್ಭಗುಡಿಯಲ್ಲಿ ಸಾಲಿಗ್ರಾಮ ಶಿಲೆಯಿಂದ ಈ ಸಾಲಿಗ್ರಾಮವನ್ನು ನೋಡಿದಂತಹ ಪ್ರತಿಯೊಬ್ಬರು ರಂಗನಾಥ ಸ್ವಾಮಿಯು ಒಳಿತನ್ನ ಮಾಡಿದ್ದಾನೆ. ಮಾಜಿ ಶಾಸಕ ಹೆಚ್ಸಿ ಬಾಲಕೃಷ್ಣ, ಮಾಜಿ ಹಾಗೂ ಹಾಲಿ ಶಾಸಕರಿಬ್ಬರು ಜೊತೆಗೂಡಿ ನೂರಾರು ಭಕ್ತಾದಿಗಳ ಜೊತೆಗೂಡಿ ಶ್ರೀರಂಗನ ತೇರನ್ನ ಎಳೆದು ಶ್ರೀರಂಗನ ಕೃಪೆಗೆ ಪಾತ್ರರಾದರು. ಪುಣ್ಯ ಸಿಗ್ತದೆ ಅಷ್ಟೇ ಪುಣ್ಯ ಏನು ಸಿಗ್ತದೆ ಅಂತಕ್ಕಂಥದ್ದು ಎಲ್ಲ ಭಕ್ತಾದಿಗಳ ವಾಡಿಕೆ. ಇಲ್ಲಿ ಪ್ರಮುಖವಾಗಿ ದನಗಳ ಜಾತ್ರೆ ನಡೀತದೆ. ಇದು ದೇಶದ ಮೂಲೆ ಮೂಲೆಯಿಂದ ರೈತರುಗಳು ಬಂದು ಇಲ್ಲಿ ವ್ಯಾಪಾರ ಮಾಡ್ತಕ್ಕಂಥದ್ದು ಕೂಡ ವಿಶೇಷ ಇರತಕ್ಕಂಥದ್ದು. ಪ್ರತಿ ವರ್ಷ ಕೂಡ ಆ ದಯಮಯನ ಒಂದು ರಂಗನಾಥನ ಜಾತ್ರೆ ನಡೀತದೆ. ಅವನ ಆಶೀರ್ವಾದದಿಂದ ಸರಿಯಾದ ಸಮಯಕ್ಕೆ ಮಳೆ ಬೆಳೆ ಆಗಿ ಸಕಲ ಜೀವಕೋಟಿಗಳು ಕೂಡ ನೆಮ್ಮದಿಯಿಂದ ಜೀವನ ಮಾಡತಕ್ಕಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ. ರಥೋತ್ಸವದಲ್ಲಿ ಕೆಂಪೇಗೌಡ ಅಭಿವೃದ್ದಿ ಸಮಿತಿ ಹೆಚ್ಎಂ ಕೃಷ್ಣಮೂರ್ತಿ, ಎಂಎಲ್ಸಿ ದೇವೇಗೌಡ, ಜೆಡಿಎಸ್ ಮುಖಂಡ ನಂಜಯ್ಯ ಸೇರಿದಂತೆ ನೂರಾರು ಮುಖಂಡರುಗಳು ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದರು. ಇಲ್ಲಿಗೆ ಎ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಎ ಡಿಜಿಟಲ್.